ಈಗ ಮಂದೆ ವಲಸೆ ಹೋದವರು 91 ಜನ ಇಲ್ಲಿವರೆಗೂ 91 ಜನ ಬಂದಿದ್ದಾರೆ. ಅವರಿಗೆ ನಾವು ಮನೆ ಮನೆ ಭೇಟಿ ನೀಡಿ ಗ್ರಾಮ ಪಂಚಾಯತ್ ಸದಸ್ಯರು ಹಾಗೂ ಅಧ್ಯಕ್ಷರು ಹಾಗೂ ಪಿ ಡಿ ಒ ಮುಖಾಂತರ ಮನೆ ಮನೆ ಭೇಟಿ ನೀಡಿ ಎಲ್ಲರಿಗೂ ಆರೋಗ್ಯ ವಿಚಾರಿಸಿ ಅವ್ರಿಗೆ 14 ದಿನಗಳವರೆಗೂ ಮನೆ ಬಿಟ್ಟು ಹೊರಗೆ ಬರಬಾರ್ದಂಗೆ ಅವ್ರಿಗೆ ನಾವು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ. ಈಗ ಆಲ್ರೆಡಿ 4 ಜನ ನಾವು ಸಂಶಯಾಸ್ಪದ ಮಾಡಿ ಡಿಸ್ಟಿಕ್ ಹಾಸ್ಪಿಟ್ಲ್ ಕಳಿಸಿ ಅವ್ರಿಗೆ ನಾವೀಗ ಅವ್ರಲ್ಲಿ ಅಲ್ಲಿ ಎಲ್ಲ ಟೆಸ್ಟ್ಗಳನ್ನು ಮಾಡಿಸಿದಾಗ ಯಾವುದೇ ತೊಂದರೆ ಇಲ್ಲ ಅಂತ ಹೇಳಿ ಕಳಿಸಿದ್ದಾರೆ ಡಿಸ್ಟಿಕ್ ಹಾಸ್ಪಿಟ್ಲಿಂದ. ಅವರನ್ನು ನಾವು ಹೋಮ್ ಕ್ವಾರಂಟೈನ್ ಆಗಿ ನಾವು 14 ದಿನ 4 ಜನಕ್ಕೆ ಮಾತ್ರ 14 ದಿನಗಳವರೆಗೆ ಮನೆಗೆ ಬರಬಾರ್ದಂತೇಳಿ ನಮ್ಮ ಆಶಾ ಕಾರ್ಯಕರ್ತರು ನಾವು ನಮ್ಮ ವೈದ್ಯಾಧಿಕಾರಿಗಳ ಇನ್ಸ್ಟ್ರಕ್ಷನ್ ಮೇಲೆ ಅವರನ್ನು ನಾವು ಅಬ್ಸರ್ವೇಷನ್ ಮಾಡ್ತಾ ಇದ್ದೀವಿ. ಈಗ ಇವತ್ತಿನವರೆಗೆ 23 ಜನ ಬಂದಿದ್ದಾರೆ. ಮಂಗಳೂರಿಂದ 1 ಬಂದಿದ್ದಾರೆ, 1 ಹುಬ್ಳಿಯಿಂದ ಬಂದಿದ್ದಾರೆ. ಅವರನ್ನು ನಾವು ಮನೆ ಭೇಟಿ ಮಾಡಿ ಅವರ ಆರೋಗ್ಯ ವಿಚಾರಿಸಿದ್ವಿ. ಅವರಿಗೆ ನಾವು ದಯಮಾಡಿ ಏನಂದರೆ ನಾವು 14 ದಿವಸದವರೆಗೂ ನಮ್ಮಲ್ಲಿ ಹೊರಗಡೆ ಮನೆಗೆ ಬಿಟ್ಟು ಹೊರಗಡೆ ಬರಬಾರ್ದು, ಸ್ವಚ್ಛತೆ ಬಗ್ಗೆ ಮಾಹಿತಿ ನೀಡಿದ್ವಿ. ಹಾಗೂ ಗ್ರಾಮದಲ್ಲಿ ಡಂಗುರ ಸಾರು ಮೂಲಕ ಪಂಚಾಯಿತಿ ವತಿಯಿಂದ ಎಲ್ಲ ಡಂಗುರ ಸಾರು ಮೂಲಕ ಯಾರು ಮನೆ ಬಿಟ್ಟು ಹೊರಗೆ ಬರಬಾರ್ದು, ನಮಗೆ ಸಹಕಾರ ನೀಡಿರಿ, ಇದು ಸಾಂಕ್ರಾಮಿಕ ರೋಗ ಆಗಿದ್ದು ಆದ್ದರಿಂದ ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಳಬೇಕು, ಬಂದರೂ ಸಹಿತ ಸಾಮಾಜಿಕವಾದ ಅಂತರಗಳನ್ನು ಕಾಯ್ದುಕೊಳ್ಳಬೇಕಂತಂದು ನಾವು ಅವರಿಗೆ ಮಾಹಿತಿ ನೀಡ್ತೀವಿ. ಈಗ ಇದೇ ರೀತಿಯಾಗಿ ನಮ್ಮ ಈ ಪಂಚಾಯಿತಿ ವತಿಯಿಂದ ಈಗ ಎಲ್ಲ ನಮ್ಮ ಸದಸ್ಯರಿಗೆ ಒಂದು ಏನು ನಿರ್ಣಯ ತಗೊಂಡಿದ್ದಾರೆ ಅಂದರೆ ಗ್ರಾಮದಲ್ಲಿ ಸ್ಪ್ರೇ ಮಾಡಿಸ್ಬೇಕಂತಂದು ನಿರ್ಣಯ ತಗೊಂಡಿದ್ದಾರೆ. ಅದಕ್ಕೆ ನಾವು ವೈದ್ಯಾಧಿಕಾರಿಗಳ ಅನುಮತಿಯನ್ನು ಪಡೆದುಕೊಂಡು ಗ್ರಾಮದಲ್ಲಿ ಒಂದು ಸ್ಪ್ರೇ ಮಾಡಿಸಲು ನಾವು ಅನುಮತಿಸ್ಕೊಡ್ತೀವಿ ಅಂತಂದು ಹೇಳಿ ನಾವು ತಿಳಿಸ್ತೇನೆ ಸರ. ಆಮೇಲೆ ಈಗ ಏನಾಗಿತ್ತು ಅಂದರೆ 91 ಜನ ಈಗ ಬಂದಿದ್ದಾರಲ್ಲ ಅವರಿಗೆ ನಾವು ಏನು ಗ್ರಾಮದಲ್ಲಿ ಆಶಾ ಕಾರ್ಯಕರ್ತರ ಮುಖಾಂತರ ನಾವು ಅವರಿಗೆ ಅಬ್ಸರ್ವೇಷನ್ ಇಟ್ಟಿದ್ದೀವಿ. ಎಲ್ಲ ಏನು ಇಲ್ಲಿವರೆಗೂ ಯಾವುದೇ ನಮ್ಮ ಗ್ರಾಮದಲ್ಲಿ ಪಾಸಿಟಿವ್ ಕೇಸ್ಗಳು ಬಂದಿಲ್ಲ, ಅದನ್ನು ನಾವು ಬರೋದಿಲ್ಲ ಅಂತಂದು ಆಶಿಸ್ತಿದ್ದೇವೆ. ಅವರಿಗೆ ನಾವು ಹೇಳಿದ್ದೀವಿ ಈಗ ನೀವೇನು ಬೇರೆ ಊರು ಕಡೆಯಿಂದ ಬಂದಿದ್ದೀರಿ, ಅವರು ಅಷ್ಟು ನೀವು ಮನೆ ಬಿಟ್ಟು ಹೊರಬರಬಾರ್ದು, ಎಲ್ಲ ನಿಮ್ಮ ಮನೆ ಒಳಗೂ ಸ್ವಚ್ಛತೆಯನ್ನು ಕಾಪಾಡ್ರಿ, ಡೈಲಿ ನೀವು ಸಪ್ರೇಟಾಗಿ ಒಂದು ರೂಮಲ್ಲಿದ್ದು ಏನೇ ವಸ್ತ್ರವನ್ನು ಮುಟ್ಟಲಾರ್ದ ಮನೆ ಒಳಗೆ ಒಂದು ಮಾಸ್ಕ್ ಯೂಸ್ ಮಾಡಂತಂದು ಹೇಳಿದ್ದೀವಿ. ಈ ರೀತಿಯಾಗಿ ನಾವು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ. ಇಷ್ಟೆಲ್ಲ ನಾವು ಮುಂಜಾಗ್ರತಾ ಕ್ರಮಗಳನ್ನು ತಗೊಂಡಿದ್ವಿ. ಆಮೇಲೆ ಪೊಲೀಸ್ ಇಲಾಖೆ ವತಿ ನಮಗೆ ಸಹಕಾರ ನೀಡಿದ್ದು ಗ್ರಾಮದಲ್ಲಿ ಬೆಳಗ್ಗೆ 6 ರಿಂದ 9 ಗಂಟೆವರೆಗೂ ದಿನಸಿ ಇದು ಸಾಮಾನುಗಳನ್ನು ತೆಗೆದುಕೊಳ್ಳಲು ಅವಕಾಶ ನೀಡಿಕೊಟ್ಟಿದ್ದಾರೆ. ಅದನ್ನು ಸರಿಯಾಗಿ ಉಪಯೋಗಿಸಿಕೊಳ್ಳ್ರಿ, ಅಂತರ ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಳಲು ಅಂತ ನಾವು ಹೇಳ್ತೀವಿ. ಇಷ್ಟು ನಾವು ನಮ್ಮ ಗ್ರಾಮದ ಪರಿಸರದಲ್ಲಿ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಂಡಿದ್ವಿ. ನಮ್ಮ ಅನಿಸಿಕೆ ಅಂದರೆ ಇದು ಏನಂದ್ರೆ ಈಗ ಗ್ರಾಮದಲ್ಲಿ ಜನರು ಯಾವುದೇ ಕಾರಣಕ್ಕೂ ಮನೆ ಬಿಟ್ಟು ಬರಬಾರ್ದು. ಈಗ ಯಾಕಂದರೆ ನಮ್ಮ ಕರ್ನಾಟಕ 3ನೇ ಸ್ಟೇಜ್ ಹಂತದಲ್ಲಿ ಬರೋ ಕಾರಣದಿಂದ ನಾನು ನಮ್ಮ ಅಳವಂಡಿ ಗ್ರಾಮದ ಸಮಸ್ತ ನಾಗರಿಕರು ನಾವು ವಿನಂತಿ ಮಾಡಿಕೊಳ್ಳೋದು ಅಂದರೆ ನೀವು ನಮ್ಮೊಂದಿಗೆ ಕೈ ಜೋಡಿಸಿದ ಮಾತ್ರ ನಾವು ಈ ಕೊರೋನಾ ವೈರಸ್ ಅನ್ನು ನಾವು ತಡೆಗಟ್ಟಬಹುದು. ಗ್ರಾಮದ ಜನತೆ ಯಾವುದೇ ಕಾರಣಕ್ಕೂ ನಿಮ್ಮ ಮನೆ ಬಿಟ್ಟು ಬರಬಾರ್ದು. ನಿಮ್ಮ ಆರೋಗ್ಯಕ್ಕೆ ಸಮಸ್ಯೆ ಏನಾದರೂ ಇದ್ದರೆ ನಮ್ಮ ಆಶಾ ಕಾರ್ಯಕರ್ತ ನಮ್ಮನ್ನು ಭೇಟಿ ಮಾಡಿ ನಾವು ಅದಕ್ಕೆ ನಾವು ಸ್ಪಂದನೆ ನೀಡ್ತೀವಿ. ಮನೆಗೆ ಬಂದು ನಾವು ಆರೋಗ್ಯವನ್ನು ನಾವು ಕಾಪಾಡಿಕೊಳ್ಳುತ್ತೆ ಅಂತ ನಾನು ಹೇಳ್ತೀನಿ.